ಆರತಿ ಯಾಕೆ ತೆಗೆದುಕೊಳ್ಳಬೇಕು ಇದರ ಉಪಯೋಗವೇನು ಗೊತ್ತಾ ಆಧ್ಯಾತ್ಮ ಕನ್ನಡ ಚಾನೆಲ್ ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ ಫೋನ್ ಬಳಸಿ ಭಾರತದ ಸಂಸ್ಕೃತಿಯ ಪ್ರಕಾರ ಪೂಜಾ ವಿಧಾನಗಳಲ್ಲಿ ಅಗ್ನಿ ಮತ್ತು ಆರತಿಯಿಂದ ಪೂಜೆ ಮಾಡುತ್ತಾರೆ ಬಹುತೇಕ ಎಲ್ಲಾ ಪೂಜೆಗಳು ನಡೆಯುವುದು ಇದೇ ರೀತಿಯಲ್ಲೇ ಒಬ್ಬ ಗುರುವಿನ ಫೋಟೋ ದೇವರ ಫೋಟೋ ಅಥವಾ ಗಂಗಾ ನದಿಯನ್ನ ಪ್ರವೇಶಿಸಿ ಅಲ್ಲಿ ಪೂಜೆ ಮಾಡುತ್ತಾ ಆರತಿ ಮಾಡಿದಾಗ ಏನಾಗುತ್ತದೆ ಆರತಿಯನ್ನು ಜನರು ಕೈಯಿಂದ ನಮಸ್ಕರಿಸಿ ಅದನ್ನು ತಮ್ಮ ಮುಖದ ಬಳಿ ತೆಗೆದುಕೊಂಡು ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾರೆ ಆರತಿಯ ನಂತರ ಅಗ್ನಿಯಲ್ಲಿ ಏನಾದರೂ ಬದಲಾವಣೆ ಆಗುತ್ತದೆಯೇ ಈ ಪ್ರಶ್ನೆಗೆ ಸದ್ಗುರು ಕೊಡುವ ಉತ್ತರ ಇದು ಅಗ್ನಿಯಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ ಯಾವುದೇ ಒಂದು ರೂಪ ಒಂದು ಶಕ್ತಿಯನ್ನ ಹೊರಸೂಸಿದಾಗ ನಿಮಗೆ ಅದರ ಜೊತೆ ಬೆರೆಯುವುದು ಗೊತ್ತಿಲ್ಲ ಎಂದಾಗ ಅಥವಾ ಬೆರೆಯುವುದು ಹೇಗೆ ಎನ್ನುವ ವಿಧಾನ ನಿಮಗೆ ಗೊತ್ತಿಲ್ಲದೇ ಇದ್ದಾಗ ಬೆರೆಯುವ ಆಸೆ ನಿಮ್ಮಲ್ಲಿ ಇದೆ ಎಂದಾದಲ್ಲಿ ನಿಮ್ಮಿಬ್ಬರನ್ನ ಜೊತೆಯಾಗಿಸುವುದಕ್ಕೆ ಅಗ್ನಿ ಒಳ್ಳೆಯ ಮಾಧ್ಯಮ ಆಗಿದೆ ಅನೇಕ ವಿಧಗಳ ಪ್ರಕಾರ ಅಗ್ನಿಯನ್ನು ಎರಡು ವಸ್ತುಗಳನ್ನು ಬೆಸೆಯುವುದಕ್ಕೆ ಉಪಯೋಗ ಮಾಡಲಾಗುತ್ತದೆ ಎಂದು ಎಲ್ಲರೂ ಹೇಳುತ್ತಾರೆ ನಮ್ಮ ಭಾರತ ದೇಶದಲ್ಲಿ ಅಗ್ನಿ ಇಲ್ಲದೆ ಯಾವ ಮದುವೆಯೂ ನಡೆಯುವುದಿಲ್ಲ ಯಾಕಂದ್ರೆ ಅಗ್ನಿಗೆ ಇಬ್ಬರು ವ್ಯಕ್ತಿಗಳನ್ನು ಒಂದು ಮಾಡುವ ಬೆಸೆಯುವ ಶಕ್ತಿ ಇದೆ ದೈಹಿಕ ಭಾವನಾತ್ಮಕ ಆಧ್ಯಾತ್ಮಿಕ ಈ ಯಾವುದೇ ರೀತಿಯಲ್ಲಿ ಒಂದಾಗಬೇಕಾದರೂ ಅಗ್ನಿಯ ಸಹಾಯ ಇಲ್ಲದೆ ಒಂದಾಗಲು ಸಾಧ್ಯವಿಲ್ಲ ನೀವು ಆ ಶಕ್ತಿಗೆ ತೆರೆದುಕೊಂಡು ಅದರ ಜೊತೆ ಬೆರೆಯಲು ಅಗ್ನಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಗ್ನಿಯೊಂದು ಮಾಧ್ಯಮವಾಗಿರುತ್ತದೆ ಭೈರವಿ ದೇವಸ್ಥಾನಕ್ಕೆ ಜನರು ಹೋದಾಗ ಆರತಿ ಮಾಡುವುದನ್ನು ನೀವು ನೋಡಿರುತ್ತೀರ ಆ ರೀತಿ ಮಾಡುವುದು ಅವರೆಲ್ಲರೂ ದೇವಿಯ ಜೊತೆ ಸಂಪರ್ಕಕ್ಕೆ ಬರಲಿ ಅಂತ ಅಗ್ನಿ ಇಲ್ಲದೆ ಹೋದರೆ ದೇವಿಯ ಜೊತೆ ಸಂಪರ್ಕ ಮಾಡುವುದು ಸಾಧ್ಯವೇ ಇಲ್ಲ ಅಂತ ಅಲ್ಲ ಆದರೆ ನೀವು ಆ ಸಂಪರ್ಕಕ್ಕೆ ಸಿಗುವ ಹಾಗೆ ಮಾಡಲು ಪಂಚಭೌತಿಕ ರೂಪಗಳ ಅಂಶದಲ್ಲಿ ನೀವು ಇದನ್ನು ನೋಡಿದರೆ ಯಾವುದೇ ಒಬ್ಬ ವ್ಯಕ್ತಿಯ ಭೂತತ್ವ ಅಥವಾ ಜಲತತ್ವದ ಜೊತೆಯಲ್ಲಿ ಸಂಪರ್ಕ ಸಾಧಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ಅಗ್ನಿಯಿಂದ ನಾವು ಇದನ್ನು ಮಾಡಬಹುದು ಈ ಇಡೀ ಪ್ರಕ್ರಿಯೆ ಏನಿದೆ ಅದು ನಿಮ್ಮನ್ನು ಆ ಆಯಾಮದ ಜೊತೆಗೆ ಸೇರಿಸುವ ಪ್ರಯತ್ನವಾಗಿದೆ ದೇವರ ಮೂರ್ತಿಯ ಸುತ್ತ ಸುತ್ತುವ ಅಗ್ನಿಯಲ್ಲಿ ಈ ಆಯಾಮ ಖಂಡಿತವಾಗಿ ಇರುತ್ತದೆ ಅಗ್ನಿಯಲ್ಲಿರುವ ದಿವ್ಯ ತೇಜಸ್ಸು ಅಗ್ನಿಯಲ್ಲ ಅಗ್ನಿಯ ಸುತ್ತಲಿರುವ ಆಕಾಶದಲ್ಲಿ ಆ ದೈವತ್ವದ ಗುಣ ಇರುತ್ತದೆ ಆರತಿ ನಿಮ್ಮ ಹತ್ತಿರ ಬಂದಾಗ ಅಗ್ನಿಯ ಒಳಗೆ ನೀವು ಕೈ ಹಾಕುವುದಿಲ್ಲ ಅದರ ಸುತ್ತ ಇರುವ ಆಕಾಶವನ್ನು ಸ್ಪರ್ಶಿಸಿ ನಿಮ್ಮ ಕಣ್ಣಿಗೆ ತಲೆಗೆ ಮತ್ತು ಎದೆಯ ಭಾಗಕ್ಕೆ ಹಚ್ಚಿಕೊಳ್ಳುತ್ತೀರಾ ನಿಮಗೆ ಒಳ್ಳೆಯದಾಗಲಿ ಎನ್ನುವ ಕಾರಣಕ್ಕೆ ದೈವತ್ವದ ಕೆಲವು ಅಂಶಗಳನ್ನು ನಿಮ್ಮೊಳಗೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿ ಅದನ್ನು ನಿಮ್ಮದಾಗಿಸಿಕೊಳ್ಳುತ್ತೀರ ಈ ಕಡೆಗೆ ನಡೆಯುವ ಪ್ರಯತ್ನವೇ ಆರತಿ ಪ್ರಕ್ರಿಯೆ ಇದೆಲ್ಲವೂ ಒಬ್ಬ ವ್ಯಕ್ತಿ ತನ್ನನ್ನು ಅಗ್ನಿಯಿಂದ ವೃದ್ಧಿ ಮಾಡಿಕೊಳ್ಳಲು ಮಾಡುವ ವಿಧವಿಧವಾದ ವಿಚಾರಗಳಾಗಿವೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯೋಗ ಪದ್ಧತಿಯಲ್ಲಿ ಇವುಗಳ ಕುರಿತಂತೆ ಹಲವು ಪ್ರಕ್ರಿಯೆಗಳಿವೆ ಅಲ್ಲಿ ಹೊರಗಡೆ ಅಗ್ನಿಯನ್ನು ಹಚ್ಚುವುದಿಲ್ಲ ಅಲ್ಲಿ ಹಚ್ಚುವ ಅಗ್ನಿ ಒಳಗಿನದು ಪ್ರಾಚೀನ ಕಾಲದಿಂದಲೂ ಯೋಗಿಗಳು ತಪಸ್ಸು ಮಾಡುತ್ತಿದ್ದರು ಅನ್ನುವುದನ್ನು ನೀವು ಕೇಳಿರುತ್ತೀರ ತಪ ಅನ್ನುವ ಪದದ ಅರ್ಥ ಉಷ್ಣ ಅಥವಾ ಬೆಂಕಿ ನಿಮ್ಮೊಳಗೆ ಅಗ್ನಿಯನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳುತ್ತೀರ ಹೊರಗಿನ ಸಹಾಯಗಳು ಸರಿಯಾಗಿ ಇಲ್ಲದಾಗ ಇದರ ಅಗತ್ಯ ಉಂಟಾಗುತ್ತದೆ ನಿಮ್ಮೊಳಗೆಯೇ ನೀವು ಒಳಗಿನ ಸಹಾಯವನ್ನು ಸೃಷ್ಟಿ ಮಾಡಿಕೊಂಡರೆ ಹೊರಗಿನ ಸಹಾಯದ ಅಗತ್ಯವೇ ಇರುವುದಿಲ್ಲ ಇದರಲ್ಲಿರುವ ಸರಳವಾದ ಅಂಶ ಇದಾಗಿದೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ತಪ್ಪದೇ ಕ್ಲಿಕ್ ಮಾಡಿ